ಪೊಲೀಸ್ ಶ್ವಾನ ಒಂದು ಕೊಲೆ ಪ್ರಕರಣದ ಪ್ರಮುಖ ಆರೋಪಿಯನ್ನು ಪತ್ತೆ ಹಿಡಿಯುವಲ್ಲಿ ಪ್ರಮುಖ ಪಾತ್ರ ವಹಿಸಿದೆ ಮತ್ತು ತನ್ನ ವೃತ್ತಿಗೆ ಒಂದು ಗೌರವವನ್ನು ತಂದುಕೊಟ್ಟಿದೆ ಎಲ್ಲಿ ಕಥೆ ಇದು ಅಂತ ನೋಡೋಣ ಬನ್ನಿ ಕಳ್ಳರ ಜಾಡು ಹಿಡಿಯುವುದರಲ್ಲಿ ಎತ್ತಿದ ಕೈ ಈ ಶ್ವಾನ ಕೊಲೆ ಆರೋಪಿಗಳ ಜಾಡು ಹಿಡಿದು ಪತ್ತೆ ಹಚ್ಚಿದ ಡಾಗ್ ಹೀಗೆ ಪೊಲೀಸರೊಂದಿಗೆ ಸಖತ್ತಾಗಿ ಮೈದಾನದಲ್ಲಿ ಪಥ ಸಂಚಲನದಲ್ಲಿ ಭಾಗಿಯಾಗಿರುವ ಶ್ವಾನ ಮತ್ತೊಂದು ಕಡೆ ಕೊಲೆ ಆರೋಪಿಗಳನ್ನು ಪತ್ತೆ ಹಚ್ಚಲು ಮುಂದಾಗಿರುವ ಪೊಲೀಸ್ ಡಾಗ್ ಪೊಲೀಸ್ ಎಸ್ಪಿಗೆ ಸೆಲ್ಯೂಟ್ ಮಾಡಿ ಗೌರವವನ್ನು ಸಲ್ಲಿಸುತ್ತಿರುವ ಶ್ವಾನ ಇದು ಕೋಲಾರ ಜಿಲ್ಲಾ ಅಪರಾಧ ವಿಭಾಗದ ರಕ್ಷಾ ಹೆಸರಿನ ಶ್ವಾನ ಹೌದು ಈ ರಕ್ಷಾ ಈಗ ಕೊಲೆ ಆರೋಪಿಯನ್ನು ಕೇವಲ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಪತ್ತೆ ಹಚ್ಚುವಲ್ಲಿ ಪೊಲೀಸರಿಗೆ ನೆರವಾಗುವ ಮೂಲಕ ಎಲ್ಲರ ಮೆಚ್ಚುಗೆಗೆ ಪಾತ್ರವಾಗಿದೆ ಮುಳಬಾಗಿಲು ತಾಲೂಕಿನ ಬೇವಹಳ್ಳಿ ಬಳಿ ಆಗಸ್ಟ್ ಏಳರಂದು ಸುರೇಶ್ ಎಂಬುವರ ಕೊಲೆ ನಡೆದಿತ್ತು ಸ್ಥಳಕ್ಕೆ ಬಂದ ಪೊಲೀಸರು ಆರೋಪಿ ಪತ್ತೆಗಾಗಿ ಸುಳುವನ್ನ ಹುಡುಕಾಡ್ತಾ ಇದ್ರು ಆದರೆ ಪೊಲೀಸರಿಗೆ ಯಾವುದೇ ಸುಳಿವು ಸಿಕ್ಕಿರಲಿಲ್ಲ ಈ ವೇಳೆ ಬೆರಳಚ್ಚು ತಜ್ಞರು ಹಾಗೂ ಜಿಲ್ಲಾ ಶ್ವಾನ ದಳದೊಂದಿಗೆ ಹುಡುಕಾಟವನ್ನು ಆರಂಭಿಸಿದ್ದಾರೆ ಆದರೆ ಯಾವುದೇ ಸುಳಿವು ಸಿಗದ ಪ್ರಕರಣದಲ್ಲಿ ಶ್ವಾನವು ಕೊಲೆ ನಡೆದ ಬೇವಹಳ್ಳಿ ಗ್ರಾಮದ ಉತ್ತರಕ್ಕೆ ಸುಮಾರು ಒಂದು ಪಾಯಿಂಟ್ ಐದು ಕಿಲೋಮೀಟರ್ ದೂರದಲ್ಲಿ ಮರದ ಗಿಡಗಳ ಮಧ್ಯೆ ಅವಿತು ಕುಳಿತಿದ್ದ ಆರೋಪಿಯ ಮುಂದೆ ಹೋಗಿ ನಿಂತುಕೊಂಡಿದೆ ತನಿಖಾ ತಂಡವು ಆತನನ್ನು ಹಿಡಿದು ವಿಚಾರಣೆ ಮಾಡಿದಾಗ ಕೊಲೆಯ ಕೃತ್ಯ ಎಸಗಿರೋದು ಬಯಲಾಗಿದೆ ನಮ್ಮ ಪೊಲೀಸ್ ಶ್ವಾನ ಏನಿದೆ ರಕ್ಷಾ ತುಂಬಾ ಒಳ್ಳೆಯದಂತ ಒಂದು ಕೆಲಸ ಮಾಡಿದೆ ಮೊನ್ನೆ ಮಂಗಳವಾರ ನಂಗ್ಲಿ ಪೊಲೀಸ್ ಸ್ಟೇಷನ್ ಲಿಮಿಟ್ ಬೇವಿನಹಳ್ಳಿ ಅಂತ ವಿಲೇಜ್ ಅಲ್ಲಿ ಸುರೇಶ್ ಅಂತ ಒಂದು ವ್ಯಕ್ತಿ ರಾತ್ರಿ ಕೊಲೆ ಆಗಿರ್ತಾರೆ ಮನೆಯಲ್ಲಿ ಯಾರೂ ಇರೋದಿಲ್ಲ ಆಗ ರಕ್ಷಾ ಸ್ಥಳಕ್ಕೆ ಬಂತು ಅವನು ಏನು ಆರೋಪಿದು ಬ್ಲೆಡ್ ಅವನದೆಲ್ಲ ಬ್ಲೆಡ್ ಅಲ್ಲಿ ಇದ್ದಿತ್ತು ಆ ಬ್ಲಡ್ ವಾಸನೆ ಅವನಿಗೆ ನಮ್ಮ ನಾಯಿಗೆ ತೋರಿಸಿದಾಗ ಒನ್ ಪಾಯಿಂಟ್ ಫೈವ್ ಕಿಲೋಮೀಟರ್ ದೂರ ಈ ನಾಯಿ ವಾಸನೆ ಜಾಗ ಹಿಡಿದು ಅವನ್ನ ನಮ್ಮ ಪೊಲೀಸವರು ಕ್ಯಾಚ್ ಮಾಡ್ತಾರೆ ಒಂದು ಪೊಲೀಸ್ ಸೇವೆಯಲ್ಲಿ ನಮ್ಮ ರಕ್ಷಾ ಕೆಲಸ ಮಾಡೋದಕ್ಕೆ ನಮಗೆಲ್ಲರೂ ಹೆಮ್ಮೆ ಇದೆ ಇದೇ ಆಗಸ್ಟ್ ಏಳರಂದು ಕೋಲಾರ ಜಿಲ್ಲೆಯ ಮುಳಬಾಗಿಲು ತಾಲೂಕಿನ ಬೇವಹಳ್ಳಿ ಗ್ರಾಮದಲ್ಲಿ ಸುರೇಶ್ ಎಂಬಾತ ಕೂಲಿ ಹಾಗೂ ವ್ಯವಸಾಯ ಕೆಲಸ ಮಾಡ್ಕೊಂಡು ಬದುಕುತ್ತಿದ್ದ ಆದ್ರೆ ಆಗಸ್ಟ್ ಏಳರಂದು ಮನೆಯಲ್ಲಿ ಅವರ ಹೆಂಡತಿ ಮಕ್ಕಳು ಹಾಗೂ ತಾಯಿ ಎಲ್ಲರೂ ಕೂಡ ಬೆಂಗಳೂರಿನ ಕಾಡುಗೋಡಿಯಲ್ಲಿ ಕಾವಾಡಿ ಕಾರ್ಯಕ್ರಮಕ್ಕಂತ ಹೋಗಿದ್ರು ಈ ವೇಳೆ ಮನೆಯಲ್ಲಿ ಒಬ್ಬನೇ ಇದ್ದ ಸುರೇಶ್ ಮನೆಯಿಂದ ಹೊರಬಾರದೆ ಹೋದಾಗ ಅವರ ಬಾಮೈದ ಆಗಸ್ಟ್ ಎಂಟರಂದು ಬೆಳಗ್ಗೆ ಮನೆಯ ಬಳಿ ಹೋಗಿ ನೋಡಿದಾಗ ಸುರೇಶ್ ಕೊಲೆಯಾಗಿ ಬಿದ್ದಿದ್ದು ಕಂಡು ಬಂದಿತ್ತು ಈ ವೇಳೆ ಕೊಲೆಯಾದ ವ್ಯಕ್ತಿಗೆ ಯಾರೂ ವಿರೋಧಿಗಳಿರಲಿಲ್ಲ ಜೊತೆಗೆ ಅವರ ಕುಟುಂಬಸ್ಥರು ಕೂಡ ಯಾರ ಮೇಲೂ ಕೂಡ ಅನುಮಾನವನ್ನು ವ್ಯಕ್ತಪಡಿಸಿರಲಿಲ್ಲ ಹಾಗಾಗಿ ಪೊಲೀಸರಿಗೆ ಕೊಲೆ ಆರೋಪಿಯನ್ನು ಹುಡುಕುವುದು ಕಷ್ಟದ ಕೆಲಸವಾಗಿತ್ತು ಈ ವೇಳೆ ಸ್ಥಳಕ್ಕೆ ಬಂದ ಶ್ವಾನದಳದ ರಕ್ಷಾ ಮನೆಯಲ್ಲಿದ್ದ ಬ್ಲಡ್ ವಾಸನೆಯನ್ನು ಹಿಡಿದು ನಂತರ ಸುಮಾರು ಒಂದೂವರೆ ಕಿಲೋಮೀಟರ್ ದೂರದ ಹೊಲದಲ್ಲಿ ಕುಳಿತಿದ್ದ ಅದೇ ಗ್ರಾಮದ ರವಿ ಎಂಬುವವರ ಎದುರಲ್ಲಿ ಹೋಗಿ ನಿಂತಿತ್ತು ಈ ವೇಳೆ ಆತನನ್ನು ವಶಕ್ಕೆ ಪಡೆದು ವಿಚಾರಣೆ ನಡೆಸಿದಂತಹ ಪೊಲೀಸರಿಗೆ ಆತನೇ ಕೊಲೆ ಮಾಡಿರುವುದು ಖಚಿತವಾಯಿತು ಅಲ್ಲದೆ ಆತನು ಕೂಡ ತಾನೇ ಕೊಲೆ ಮಾಡಿದ್ದಾಗಿ ಒಪ್ಪಿಕೊಂಡಿದ್ದ ರವಿ ಹಾಗೂ ಸುರೇಶ್ ಇಬ್ಬರು ಒಂದೇ ಊರಿನವರು ಜೊತೆಗೆ ಸ್ನೇಹಿತರು ಮನೆಯಲ್ಲಿ ಯಾರೂ ಇಲ್ಲದ ವೇಳೆ ಕುಡಿದು ಬಂದಿದ್ದ ಇಬ್ಬರ ನಡುವೆ ಹಳೆಯ ಯಾವುದೋ ವಿಚಾರಕ್ಕೆ ಜಗಳ ಶುರುವಾಗಿ ನಂತರ ರವಿ ಸುರೇಶ್ ತಲೆಗೆ ಕಬ್ಬಿಣದ ರಾಡ್ನಿಂದ ಹೊಡೆದು ಕೊಲೆ ಮಾಡಿ ನಂತರ ತನ್ನ ಬಟ್ಟೆಗಾಗಿದ್ದ ರಕ್ತದ ಕಲೆಯನ್ನು ತೊಳೆದುಕೊಂಡು ಸುಮ್ಮನಾಗಿದ್ದ ಆದರೆ ಶ್ವಾನ ಆರೋಪಿಯನ್ನು ಪತ್ತೆ ಮಾಡುವ ಮೂಲಕ ಕೊಲೆ ಪ್ರಕರಣವನ್ನು ಭೇದಿಸುವಲ್ಲಿ ಪೊಲೀಸರಿಗೆ ನೆರವಾಗಿದೆ ನಾನು ಬೆಂಗಳೂರಲ್ಲಿದ್ದೆ ನಮ್ಮ ಹುಡುಗರು ಕೆಲಸಕ್ಕೆ ಮಾಡ್ಬಿಟ್ಟು ಕೆಲ್ಸ ಪೊಲೀಸರೆಲ್ಲ ಬರೋಷ್ಟ್ರು ನನ್ನ ಮಗು ಇತ್ತು ನನ್ನ ಬಿಟ್ಟಿಲ್ಲ ಒಳಗಡೆ ಕಡೆದಾಕಿ ಬಿಟ್ಟಿದ್ರು ಮನೆಯೆಲ್ಲ ರಕ್ತ ಅಲ್ಲ ನನಗೇನು ಗೊತ್ತಿಲ್ಲ ಯಾರು ಇದು ಯಾರು ಹುಡಿದ್ರು ನನಗೇನು ಗೊತ್ತು ಸ್ವಾಮಿ ನಾನು ನೋಡಿಲ್ಲ ಹುಡುಗನ್ನೇ ನಾನು ನೋಡಿಲ್ಲ ಅದು ತೋಟ ಕೆಲಸಕ್ಕೆ ಕಳೆ ಬರೆಯೋದು ಹಸು ಮೆಸ್ಕೊಂಡಿದ್ದ ಅಷ್ಟೇ ಸ್ವಾಮಿ ಹುಡುಗ ಬರೋ ಪೂಲಿ ಮಾಡಿಕೊಂಡು ತಿನ್ನೋರು ಅಷ್ಟೇ ಏನಿಲ್ಲ ಸ್ವಾಮಿ ಮದುವಾಗಿ ಇಬ್ಬರು ಮಕ್ಕಳು ಹೆಣ್ಮಕ್ಳು ಅಷ್ಟೇ ಐ ಮೈ ಹುಷಾರಿಲ್ಲ ಬಂದ ಮಲಗಿದಲ್ಲಿನ ಎದ್ದಿಲ್ಲ ಪೊಲೀಸ್ ಇಲಾಖೆಯಲ್ಲಿ ಪೊಲೀಸರಂತೆಯೇ ತಾವು ಕರ್ತವ್ಯ ನಿಷ್ಠೆ ತೋರುವ ಶ್ವಾನದಳ ಇಂತಹ ಕ್ಲಿಷ್ಟಕರವಾದ ಪ್ರಕರಣವನ್ನು ಪತ್ತೆ ಹಚ್ಚಲು ನೆರವಾಗುವ ಮೂಲಕ ತನ್ನ ಸಾಮರ್ಥ್ಯವನ್ನು ಪ್ರದರ್ಶಿಸುತ್ತಿದೆ ಮೂಕ ಪ್ರಾಣಿ ಅಂತೇಳಿ ನಿರ್ಲಕ್ಷ್ಯ ಮಾಡುವವರಿಗೆ ಆಗಾಗ ತನ್ನ ನಿಯತ್ತಿನ ಮೂಲಕವೇ ಜನರ ಮನಸ್ಸನ್ನು ಗೆಲ್ಲುವ ಶ್ವಾನ ಇಲ್ಲಿ ತನ್ನ ಕರ್ತವ್ಯ ನಿಷ್ಠೆಯ ಮೂಲಕ ತನ್ನ ಶಕ್ತಿಯನ್ನು ಪ್ರದರ್ಶಿಸಿದೆ ರವಿ ಪಬ್ಲಿಕ್ ಟಿವಿ ಕೋಲಾರ